ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋದಲ್ಲಿ 350,000 ರೂಪಾಯಿ ಬಜೆಟ್ನಲ್ಲಿ ಅದ್ಭುತವಾಗಿ ಮಾಡಿಕೊಳ್ಳುವಂಥ ಕಬೋರ್ಡ್ ಡಿಸೈನ್ಸ್ಗಳನ್ನು ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತೀನಿ. ಎರಡು ಬೆಡ್ರೂಮ್ಸ್ಗಳಿಗೆ ಕಬೋರ್ಡ್ಸ್, ಹಾಗೆಯೇ ಪೂಜೆ ರೂಮ್ಗಳಿಗೆ ಸೆಲ್ಫ್ಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಕಿಚನ್ಗಳಲ್ಲಿ ಕಬೋರ್ಡ್ಸ್ಗಳಿಗೆ ಈ ರೀತಿಯಲ್ಲಿ ಡಿಸೈನಿಂಗ್ನ ಮಾಡ್ಕೊಳ್ಬೋದು. ಹಾಗೆಯೇ ಟಿವಿ ಯೂನಿಟ್ಗಳನ್ನು ಕೂಡ ಇದೇ ರೀತಿಯ ಡಿಸೈನ್ಸ್ಗಳಲ್ಲಿ ಮಾಡ್ಕೊಳ್ಬೋದು. ಇದೆಲ್ಲವನ್ನು ಕೂಡ 350,000 ಬಜೆಟ್ ಒಳಗೇನೆ ತಯಾರಿಸಿಕೊಳ್ಬೋದು. ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ WPC ಮೆಟೀರಿಯಲ್ಸ್, ಇವುಗಳನ್ನ ಯೂಸ್ ಮಾಡ್ಕೊಳ್ಳೋದರ ಮೂಲಕ ಕಬೋರ್ಡ್ಸ್ಗಳನ್ನ ಚೆನ್ನಾಗಿ ಡಿಸೈನಿಂಗ್ನ ಮಾಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಅದೇ ರೀತಿ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮಿಸ್ ಮಾಡ್ದೇನೆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ನ ಕೊಡಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಕಬೋರ್ಡ್ಗಳಲ್ಲಿ ಕಲರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ತುಂಬಾ ಜನರಿಗೆ ಬರುವಂತ ಡೌಟ್ಸ್ ಏನು ಅಂದ್ರೆ ಫ್ರೆಂಡ್ಸ್, ಈ WPC ನಲ್ಲಿ ಕಲರ್ ಕಾಂಬಿನೇಷನ್ ಅನ್ನೋದು ಪ್ಲೇವುಡ್ ನಲ್ಲಿ ಆದ್ರೆ ಯಾವ ರೀತಿಯಲ್ಲಿ ಬರುತ್ತೆ, ಹಾಗೇನೆ ಇದರಲ್ಲಿ ಕಲರ್ ಕಾಂಬಿನೇಷನ್ ಬರುತ್ತೋ ಇಲ್ವೋ ಅನ್ನುವಂತಹ ಡೌಟ್ ನಿಮ್ಗೆ ಇರ್ಬೋದು. ಇಲ್ಲಿ ನೀವು ನೋಡ್ತಾನೆ ಇದ್ದೀರಲ್ಲ ಫ್ರೆಂಡ್ಸ್, ಈ WPC ನಲ್ಲಿ ಕಲರ್ ಕಾಂಬಿನೇಷನ್ ಅನ್ನೋದು ಎಕ್ಸಲೆಂಟ್ ಆಗಿ ಇರುತ್ತೆ. ಸೊ ಇದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಡೌಟ್ ಪಡ್ಬೇಕಂತ ಇರೋದಿಲ್ಲ. ನಿಮಗೆ ಯಾವ ರೀತಿಯ ಕಲರ್ ಕಾಂಬಿನೇಷನ್ ಬೇಕಾಗುತ್ತೆ ಫ್ರೆಂಡ್ಸ್, ಆ ರೀತಿಯ ಕಲರ್ ಕಾಂಬಿನೇಷನ್ ನಲ್ಲಿ ಈ WPC ನಲ್ಲಿ ಡಿಸೈನ್ಸ್ ಗಳಲ್ಲಿ ಇದೇ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಸನ್ ಗ್ಲಾಸಸ್ ಆಗಿರ್ಬೋದು, ಗೋಡೆ ಮೇಲೆ ಆಗಿರ್ಬೋದು, ಇದರ ಮೇಲೆಲ್ಲ ಯಾವ ರೀತಿಯಲ್ಲಿ ಫಿನಿಶಿಂಗ್ ಬರುತ್ತೋ ಈ WPC ಸೀಟ್ಗಳ ಮೇಲೂ ಅಷ್ಟೇ ಫಿನಿಶಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಲ್ವಾ, ಇದು ಒಂದು ಕ್ರಾಕರ್ ಯೂನಿಟ್. ಇದರಲ್ಲಿರುವಂತಹ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಅದಕ್ಕೆ ಫಿಕ್ಸ್ ಮಾಡಿರುವಂತಹ ಗ್ಲಾಸಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನೀವು ಗಮನಿಸ್ಕೊಳ್ಬಹುದು. ಇಲ್ಲಿ ಇನ್ನ ಇಲ್ಲಿ ನೋಡ್ತಾ ಇರುವಂತದ್ದು ಪೂಜೆ ರೂಮ್. ಇಲ್ಲಿ ಸೆಲ್ಫ್ ಗಳನ್ನ ಈ ರೀತಿಯಲ್ಲಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಇವರಿಗೆ ಇದಿಷ್ಟನ್ನು ಕೂಡ ಮಾಡ್ಕೊಳ್ಳೋದಕ್ಕೆ 350,000 ರೂಪಾಯಿವರೆಗೆ ಬಜೆಟ್ ಅನ್ನೋದು ಆಗತ್ತಂತೆ. ಇದು ಕೇವಲ ಒಂದಕ್ಕೆ ಮಾತ್ರ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಒಂದು ರೂಮ್ಗೆ ಮಾಡುವಂತ ಕಬೋರ್ಡ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಎಲ್ಲಾ ಕಬೋರ್ಡ್ಗಳಿಗೂ ಹೇಳ್ತಾ ಇದ್ದೀನಿ. ಕಿಚನ್ ಗಳಲ್ಲಿರುವಂತ ಕಬೋರ್ಡ್ಸ್ ಆಗಿರ್ಬೋದು, ರೂಮ್ ಗಳಲ್ಲಿರುವಂತ ಕಬೋರ್ಡ್ಸ್ ಗಳಾಗಿರ್ಬೋದು, ಹಾಗೇನೆ ದೇವರ ಮನೆಯಲ್ಲಿರುವಂತ ಸೆಲ್ಫ್ ಗಳಾಗಿರ್ಬೋದು, ಇದೆಲ್ಲವನ್ನು ಸೇರಿಸಿನ ಹೇಳ್ತಾ ಇದ್ದೀನಿ. ಇದರಲ್ಲಿ ಫ್ರೆಂಡ್ಸ್ ಮೆಜರ್ಮೆಂಟ್ ಗೆ ತಕ್ಕಂತೆ ರೇಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅದೇ ನಿಮ್ಮ ಮನೆ ಸಣ್ಣದಾಗಿದ್ರೆ ಅವಾಗ ರೇಟ್ ಅನ್ನೋದು ತುಂಬಾನೇ ಕಡಿಮೆ ಆಗುತ್ತೆ. ಅದೇ ನಿಮ್ಮ ಕಿಚನ್ ಆಗಿರ್ಬೋದು, ಮನೆ ಆಗಿರ್ಬೋದು, ಇದೆಲ್ಲವೂ ದೊಡ್ಡದಾಗಿದ್ರೆ ಅವಾಗ ರೇಟ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸೊ ಇದನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೀವೇ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇಲ್ಲಿ ಯಾವ್ಯಾವ ಕಲರ್ ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಇಲ್ಲಿ ಸೆಲ್ಫ್ ಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಇನ್ನು ತುಂಬಾ ಜನ ಓನರ್ಸ್ ಗಳಿಗೆ ಕಲರ್ ಕಾಂಬಿನೇಷನ್ ಯಾವ್ದ್ಯಾವ್ದು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಡೌಟ್ ಇರುತ್ತೆ. ಅಂಥವ್ರು ಏನ್ ಮಾಡಿ ಅಂದ್ರೆ, ನಾವು ಮಾಡುವಂತ ವಿಡಿಯೋಸ್ಗಳ ಬಗ್ಗೆ ನೋಡ್ಕೊಂಡು ನಂತರ ನೀವು ಕೂಡ ಇದೇ ರೀತಿಯಲ್ಲಿ ನಿಮ್ ಬೇರೆ ಬೇರೆ ಮನೆಗಳಿಗೆ ಡಿಸೈನ್ಸ್ ನ ಮಾಡ್ಕೊಳ್ಳೋದರ ಮೂಲಕ ಇನ್ಕಮ್ ಅನ್ನು ಗಳಿಸ್ಕೊಳ್ಬಹುದು. ಇದರ ಎಲ್ಲಾ ಫಿನಿಶಿಂಗ್ ಆದ ನಂತರ ಫ್ರೆಂಡ್ಸ್ ನಿಮ್ಗೇನೆ ಎಷ್ಟು ಲುಕ್ ಆಗಿ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಈ ರೂಮ್ ಗಳಲ್ಲಿ ಯಾವ ರೀತಿಯಲ್ಲಿ ಕಲರ್ ಕಾಂಬಿನೇಷನ್ ನ ಮಾಡ್ಕೊಳ್ಳೋದರ ಮೂಲಕ ಡಿಸೈನ್ಸ್ ಗಳಲ್ಲಿ ಈ ರೀತಿಯಲ್ಲಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ. ಇನ್ನ ಇಲ್ಲಿ ನೋಡ್ತಾ ಇರುವಂತದ್ದು ನೀವು ಟಿವಿ ಯೂನಿಟ್, ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇನ್ನ ಈ WPC ಅನ್ನು ನೀವು ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅನ್ನುವಂತ ವಿಷಯಕ್ಕೆ ಬರೋದೇ ಆದ್ರೆ, ಈಗ ಎಲ್ಲಾ ರೀತಿಯ ಕಬೋರ್ಡ್ಸ್ ಗಳಿಗೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಟಿವಿ ಯೂನಿಟ್ ನ ಮಾಡ್ಕೊಳ್ಳೋದಾದ್ರೆ ಈ ರೀತಿಯಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು. ಅದೇ ರೀತಿಯಲ್ಲಿ ಮಿರರ್ ನ ಪಕ್ಕದಲ್ಲಿ ನಾನು ಅವಾಗ್ಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗ್ ನಲ್ಲಿ, ಅದೇ ರೀತಿಯಲ್ಲಿ ಕೂಡ ನೀವು ಡಿಸೈನ್ ನ ಮಾಡ್ಕೊಳ್ಬಹುದು. ಸಾಮಾನ್ಯ ಜನರು ಏನ್ ಮಾಡ್ತಾರೆ ಅಂದ್ರೆ, ವುಡ್ ಗಳನ್ನ ಎಷ್ಟು ಇಷ್ಟಪಡ್ತಾರೋ ಅದೇ ರೀತಿಯಲ್ಲಿ ಫ್ರೆಂಡ್ಸ್ ಈ WPC ಗಳನ್ನ ಕೂಡ ತುಂಬಾನೇ ಇಷ್ಟಪಡ್ತಾರೆ. ಯಾಕೆಂದ್ರೆ ಇದು ಸಾಲಿಡ್ ಆಗಿರುತ್ತೆ, ಇದನ್ನ ನೀವು ಹಾಕಿಸಿಕೊಳ್ಳೋದರಿಂದ ತುಂಬಾನೇ ಲುಕ್ ಆಗಿರೂ ಕಾಣಿಸುತ್ತೆ, ಅಟ್ರಾಕ್ಟ್ ಕೂಡ ಆಗ್ತಾರೆ ತುಂಬಾ ಬೇಗ ಜನರೆಲ್ಲರೂ. ಇದು ನೋಡ್ಲಿಕ್ಕೆ ಫ್ರೆಂಡ್ಸ್ ಫುಲ್ ವುಡ್ ರೀತಿಯಲ್ಲೇ ಕಾಣಿಸುತ್ತೆ. ಇದನ್ನ ನೀವು ಹಾಕ್ಸಿದ್ರೆ ಫ್ರೆಂಡ್ಸ್ ಇದ್ರ ಮೇಲೆ ಯಾವುದೇ ರೀತಿಯಲ್ಲಿ ಧೂಳು ಅನ್ನೋದು ಕೂರೋದಿಲ್ಲ. ಹಾಗೇನೆ ಒಂದ್ಸರಿ ನೀವು ಅದ್ರ ಮೇಲೆ ಧೂಳು ಬಿದ್ರು ಒಂದ್ಸರಿ ಕ್ಲೀನ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಪದೇ ಪದೇ ಅದನ್ನ ನೀವು ಕ್ಲೀನ್ ಮಾಡ್ತಾನೆ ಇರ್ಬೇಕಂತನೂ ಇಲ್ಲ. ಇದು ಕಂಪ್ಲೀಟ್ ಟರ್ಮೆಟ್ ಪ್ರೂಫ್ ಆಗಿರುತ್ತೆ ಫ್ರೆಂಡ್ಸ್, ಹಾಗೇನೆ ಇದು ವಾಟರ್ ಪ್ರೂಫ್ ಕೂಡ ಹೌದು, ಫೈರ್ ಪ್ರೂಫ್ ಕೂಡ ಹೌದು. ಸೊ ಫ್ರೆಂಡ್ಸ್, ಈ ವುಡ್ ಗಳಿಗಿಂತ ಈ WPC ಗಳನ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದೇ ರೀತಿಯಲ್ಲಿ ನಿಮ್ಮ ಮನೆಗಳನ್ನ ಕೂಡ ಇದೇ ರೀತಿಯಲ್ಲಿ ಡಿಸೈನಿಂಗ್ ನ ಮಾಡ್ಕೊಳ್ಳೋದರ ಮೂಲಕ ನೀವು ಕೂಡ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗ್ಬೋದು. ವುಡ್ ಯಾವ ರೀತಿಯಲ್ಲಿ ಇರುತ್ತೆ ಫ್ರೆಂಡ್ಸ್ ಅದೇ ರೀತಿಯಲ್ಲಿ ಇದು ಕೂಡ ಇರುತ್ತೆ. ನಿಮ್ಗೆ ಈಗ ಹೊರಗಡೆ ಮಾರ್ಕೆಟ್ ನಲ್ಲಿ ಹೊಸ ಹೊಸ ರೀತಿಯ ಐಟಮ್ಸ್ ಗಳೆಲ್ಲವೂ ಬಂದಿದೆ, ಅದಕ್ಕೆ ಬಜೆಟ್ ಹೆಚ್ಚಾಗಿದೆಯೇ ಹೊರತು ಅದು ಇನ್ನು ಜಾಸ್ತಿ ಉಪಯೋಗ ಆಗೋದಿಲ್ಲ. ಹೆಚ್ಚಾಗಿ ನೀವು ಯೂಸ್ ಮಾಡೋದಾದ್ರೆ ವುಡ್ ಗಳನ್ನ ಯೂಸ್ ಮಾಡಿ, ಹಾಗೇನೆ
ಬಯೋಮೆಟ್ರಿಕ್ಸ್ ಐಟಮ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್. ನೀವು ಕೂಡ ಫ್ರೆಂಡ್ಸ್ ಇದೇ ರೀತಿಯ ಡಬ್ಲ್ಯೂ ಪಿ ಸಿ ಕಬೋರ್ಡ್ ಗಳನ್ನ ಮಾಡಿಸಿಕೊಳ್ಳೋದೇ ಆದ್ರೆ ಕೆಳಗಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಇವರಿಗೆ ಸಂಬಂಧಿಸಿದಂತೆ ನಂಬರ್ ಅನ್ನ ಕೊಟ್ಟಿರ್ತೇನೆ, ಬೇಕಾದ್ರೆ ಒಂದ್ಸರಿ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಇವರು ಇರುವಂತದ್ದು ಗುಂಟೂರಿನಲ್ಲಿ. ನೀವು ಮಾರ್ನಿಂಗ್ ಟೈಮ್ಗಳಲ್ಲಿ ಇವರಿಗೆ ಕಾಲ್ ಮಾಡೋದಕ್ಕಿಂತ ಈವ್ನಿಂಗ್ ಟೈಮ್ಗಳಲ್ಲಿ ಇವರೊಂದಿಗೆ ಕಾಲ್ ಮಾಡೋದ್ರ ಮೂಲಕ ಮಾತಾಡ್ಕೊಳ್ಳಿ, ಯಾಕೆಂದ್ರೆ ಅವರು ಮಾರ್ನಿಂಗ್ ಟೈಮ್ನಲ್ಲಿ ಬ್ಯುಸಿ ಇರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾಗಿ ಓಕೆ ಫ್ರೆಂಡ್ಸ್, ನೋಡ್ಕೊಂಡ್ರಿ ಅಲ್ವಾ, ಕಬೋರ್ಡ್ಸ್ ಆಗಿರ್ಬೋದು, ಟಿವಿ ಸ್ಟ್ಯಾಂಡ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನೀವು ಮಾಡಿಸ್ಕೊಳ್ಳೋದೇ ಆದರೆ ಫ್ರೆಂಡ್ಸ್ 350,000 ರೂಪಾಯಿ ಒಳಗೇನೆ ಖರ್ಚು ಅನ್ನೋದು ಆಗುತ್ತೆ. ಇದು ಎಲ್ಲಾ ಬಜೆಟ್ ಸೇರಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ನ ಕೊಡಿ, ಹಾಗೆಯೇ ಫ್ರೆಂಡ್ಸ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದರ ಮೂಲಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ನೀಡಿ.